ಹೇಳಿ ಇವರ ಮುತುವರ್ಜಿಯಲ್ಲಿ ನಾವು ಫಸ್ಟಿಗೆ ನಾವು ಅವರನ್ನು ಇಬ್ಬರನ್ನು ಕರೆಸಿ ಕೂತು ಮಾತಾಡಿ ಈ ಹಣ ವಸೂಲಿ ಮಾಡುವಂತೆ ಮಾಡಿದರು. ಫಸ್ಟಿಗೆ ಇಬ್ಬರು ನಾವು ಹಾಗಲ್ಲ ಹೀಗಲ್ಲ ಅಂತ ಚರ್ಚೆ ಮಾಡಿದರು. ಆದರೂ ಹೆದರಿಸಿ ಬೆದರಿಸಿ ಮಾಡಿದಾಗ ಅವನಿಷ್ಟು ಕೊಡೋದು ಇವನಿಷ್ಟು ಕೊಡೋದು, ನೀವು ಯಾರು ಯಾರು ಎಷ್ಟೇ ಕೊಡಿ, ಬಟ್ ಆ ಮನೆಯವರು ಮುನೀರವರು ಮನೆ ಅಡವಿಟ್ಟು 24 ಲಕ್ಷ ಈ ಬಡಬಿಟ್ಟು ಕ್ರೆಡಿಟ್ ಕೋಆಪರೇಟ್ ಸೊಸೈಟಿಯಲ್ಲಿ ಮನೆ ಅಡವಿಟ್ಟು 24 ಲಕ್ಷ ಅವ್ರು ಕೊಟ್ಟಿದ್ದಾರೆ. ಪಾಪ ಅವರು ಕೂತ ಇದ್ರು ಗಂಡ ಹೆಂಡತಿ ಯಾವ ಪರಿಸ್ಥಿತಿಗೆ ಬಂದಿದ್ದಂದರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋ ಅಷ್ಟಿಗೆ ಬಂದಿದ್ದರು. ಕೂತು ಮಾತಾಡಿದಾಗ ಆನಂತರ ಅವರು ಇವನಷ್ಟು ಒಂದಿಷ್ಟು ಅಂತೇಳಿ ಚರ್ಚೆ ಶುರುವಾಯಿತು ಅವರಲ್ಲಿ. ನಿಮ್ಗೆ ಯಾರು ಯಾರು ಎಷ್ಟೇ ಕೊಡಿ, ನಿಮಗೆ 25 ಲಕ್ಷ ನಮಗೆ ಬರಬೇಕು, ಏನು ಬೇಕಾದ್ರೆ ನಂತರ ಮಾಡಿಕೊಳ್ಳಿ ನೀವಂತ ಆಯ್ತಂದು ಒಪ್ಪಿ ಒಂದು ತಿಂಗಳಲ್ಲೇ ನಾವು ಸುಮಾರು ಅವರಿಗೆ ಒಂದು 3-4 ಸಲ ಮೀಟಿಂಗ್ ಮಾಡಿಸಿ 25 ಲಕ್ಷ ವಸೂಲಿ ಆಯಿತು. ನಮ್ಮದು ವಸೂಲಿ ಆಯಿತು ಒಂದು, ಆದರೆ ನಮ್ಮದು ಒಂದೇ ಕಳಕಳಿ ಒಂದೇ ಮನವಿ ಅಂದರೆ ಇದರಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಇದು ಒಂದೇ ಪ್ರಕರಣ ಆಗಿರ್ಲಿಕ್ಕಿಲ್ಲ, ನಮ್ಮ ಲೆಕ್ಕದಲ್ಲಿ ಎಷ್ಟೋ ಸಮಯದಿಂದ ಆಗ್ತಾ ಇರ್ಬೋದು. ಹೌದೌದು, ಸುಧೀರ್ ಪ್ರಕರಣ ಉಂಟು, ಅದು ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಳ್ತಾರೆ. ಒಂದು ಸಲೀಮ್ ವಿಷಯದಲ್ಲಿ ಈ ಕೇಸ್ ಹೊರಗೆ ಬಂದಾಗ ಅವನು ಸಸ್ಪೆಂಡ್ ಆಗಿದ್ದಾನೆ, ಆದರೂ ಅದು ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ. ಬಟ್ ಇಂಥವ್ರು ತುಂಬ ಜನ ಇದ್ದಾರೆ ನಮ್ಮ ಸಮಾಜದಲ್ಲಿ, ಇಂಥವ್ರನ್ನ ಹುಡ್ಕೊಂಡು ನಾವು ಶಿಕ್ಷೆ ಕೊಡಿಸಲೇಬೇಕು. ಇದು ಕರ್ತವ್ಯ ಅಂದರೆ ನಮ್ಮದು ಮಾಧ್ಯಮ ಮತ್ತು ನಮ್ದು ಈ ಡಿಪಾರ್ಟ್ಮೆಂಟ್ ಮತ್ತು ನಾವು ಮಾನವ ಹಕ್ಕು ಪರಿಷತ್ ಏನಂತ ಹೇಳುವುದು. ನಾವು ಇವತ್ತು ಒಂದು 6 ತಿಂಗಳಿಂದ ಇದರ ಬಗ್ಗೆ ನಾವು ಕೆಲಸ ಮಾಡ್ತೇವೆ, ಸಮಾಜದ ಕಳಕಳಿಯಿಂದ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇದರ ಬಗ್ಗೆ ಒಂದು ಶಿಕ್ಷೆ ಅವರಿಗೆ ಆಗಲೇಬೇಕು, ಇದು ಮನವಿ ನಮ್ಮದು ನಿಮ್ಮ ಹತ್ರ ಮತ್ತು ಡಿಪಾರ್ಟ್ಮೆಂಟ್.